ಮೊದಲು ಕರ್ನಾಟಕ ನಿನ್ನೆ ನಿರೀಕ್ಷೆಯಿಂದ ಮಾಡ್ತಾ ಇತ್ತು ಇವತ್ತಿನ ಸಾಧನ ಹೇಗೆ ನಡೆಯುತ್ತೆ ಅಂತ ಲೆಟ್ ಅಸ್ ಫಸ್ಟ್ ಕಂಗ್ರಾಚುಲೇಟ್ ನಮ್ಮ ಎಂಎಲ್ಎಗಳನ್ನು ಮತ್ತೆ ವಿಧಾನ ಪರಿಷತ್ತಿನಲ್ಲಿರುವ ಶಾಸಕರನ್ನು ಅನ್ಬಿಲೀವಬಲ್ ಫ್ಯಾಂಟಾಸ್ಟಿಕ್ ನಾವು ನಿರೀಕ್ಷೆ ಮಾಡಿದ್ದನ್ನ ಹುಸಿ ಮಾಡುವಂತ ಬುದ್ಧಿಯನ್ನು ಯಾರು ತೋರಿಸಲಿಲ್ಲ ಹೆಚ್ಚಾಗಿ ಲೆಟ್ಸ್ ಕಂಗ್ರಾಚುಲೇಟ್ ಅಟ್ ಲೀಸ್ಟ್ ಅಷ್ಟಕ್ಕೆ ಅಂದರೆ ಮುಗಿಯಿತೆ ಯುದ್ಧ ಇಲ್ಲ ಆರಂಭ ಯಾಕೆ ಅಂತ ಹೇಳ್ತೀನಿ ವಾಪಸ್ ಬಂದು ಅದಕ್ಕೆ ಮೊದಲು ಟಾಪ್ ಸ್ಟೋರೀಸ್ ತಮಿಳುನಾಡಿಗೆ ನೀರು ಬಿಡೋದೇ ಇಲ್ಲ ವಿಶೇಷ ಅಧಿವೇಶನದಲ್ಲಿ ಒಕ್ಕರಲ ನಿರ್ಣಯ ನಮ್ಮಲ್ಲಿ ಕೃಷಿಗಿಲ್ಲ ಕುಡಿಯಲು ಮಾತ್ರ ನೀರು ಬಳಕೆ 3000 ಕ್ಯೂಸೆಕ್ ಗೆ ಮತ್ತೆ ತಗಾದೆ ತಮಿಳುನಾಡು ಆಕ್ಷೇಪಕ್ಕೆ ಕರ್ನಾಟಕದಿಂದಲೂ ಅರ್ಜಿ ನಿಲ್ತಾನೆ ಇಲ್ಲ ನೀರಿನ ಸಂಘರ್ಷ ಅಧಿವೇಶನ ನಡೆಸಿ ಇಕ್ಕಟ್ಟಿಗೆ ಸಿಲುಕುತ್ತಾ ಸರ್ಕಾರ ಕೇಂದ್ರ ಮಧ್ಯಪ್ರವೇಶ ಮಾಡೋದೇ ಇಲ್ವಾ 27 ಕ್ಕೆ ಸುಪ್ರೀಂ ನಲ್ಲಿ ಏನಾಗುತ್ತೋ ಏನೋ ಕಾವೇರಿ ಕೊಳ್ಳದಲ್ಲಿ ನೀರಿಗಾಗಿ ಹಾಹಾಕಾರ ಅತ್ತ ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರ ಬೀದರ್ ಕಲಬುರಗಿ ರಾಯಚೂರಿನಲ್ಲಿ ಪ್ರವಾಹ ಭೀತಿ ಮತ್ತಷ್ಟು ಹದಗೆಡುತ್ತಿದೆ ಇಂಡೋ ಪಾಕ್ ಸಂಬಂಧ ಉಗ್ರ ರಾಷ್ಟ್ರದ ಜೊತೆ ರಷ್ಯಾ ತಾಲೀಮು ಫ್ರಾನ್ಸ್ ನಿಂದ 36 ರಫೇಲ್ ಖರೀದಿಸಿದೆ ಭಾರತ ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ ವಿ ಆರ್ ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ ಚಿತ್ತಾಪುರ ತಾಲೂಕಿನ ಹೆರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಂ ಇದೆ ಡ್ಯಾಂನ 4 ಗೇಟ್ಗಳ ಮೂಲಕ ಕಾಗಿಣ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ